ಬ್ರೊಕೋಲಿಯಿಂದ ಒಂದು ಒಳ್ಳೆ ರೆಸಿಪಿ ಮಾಡೋಕ್ಕು ಅಂದರೆ ಅದು ಬ್ರೊಕೋಲಿ ಕರಿ ನೋಡಿ. ಹಂಗಾರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ, ನಾನು ಮಾನ್ಸ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ. ಬ್ರೊಕೋಲಿ ಕರಿ ಮಾಡೋಕ್ಕೆ ಮೊದಲು ನಾನಿಲ್ಲಿ ಒಂದು ಬ್ರೊಕೋಲಿ ತಗೊಂಡು ಅದನ್ನು ಪೀಸ್ ಮಾಡ್ಕೊಂಡು ಚಂದ ತೊಳೆದು ಒಂದು ಬೌಲಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಬಿಸಿನೀರು ಹಾಕ್ಕೊಂಡು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಇದರಲ್ಲಿ ಕಲ್ಮಶ ಏನಿದ್ರೂ ಹೋಗುತ್ತೆ ಅಂತೇಳಿ. ಈಗ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂತಿದ್ದೀನಿ. ಇದಕ್ಕೆ ಮಿಕ್ಸಿ ಜಾರಿಗೆ 4 ಚಮಚ ಆಗುವಷ್ಟು ಕಾಯಿ ತುರಿ, 1 ಚಮಚ ಗಸಗಸೆ, 1 ಚಮಚ ಬಿಳಿ ಎಳ್ಳು, 5 ರಿಂದ 6 ಗೋಡಂಬಿ, 1 ಸಣ್ಣ ಚಕ್ಕೆ ಪೀಸು, 1/2 ಚಮಚ ಅರಿಶಿನ, 1/2 ಚಮಚ ಗರಂ ಮಸಾಲೆ, 2 ಚಮಚ ಅಚ್ಚಕಾರದ ಪುಡಿ, 8 ರಿಂದ 10 ಎಸಳು ಬೆಳ್ಳುಳ್ಳಿ, 1/4 ರಿಂದ 5 ಶುಂಠಿ ಪೀಸು ಸಣ್ಣದು, 1/2 ಚಮಚ ಸೋಂಪು, 1/2 ಚಮಚ ಧನಿಯಾ ಪುಡಿ, ಇಷ್ಟನ್ನ ಹಾಕ್ಕೊಂಡು ಹೀಗೆ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಸ್ಟೌವ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆ ಹಾಕ್ಕೊಂಡು 1-2 ಪಲಾವಿನ ಎಲೆ ಹಾಕ್ಕೊಂಡು 2 ಈರುಳ್ಳಿ ಹೆಚ್ಚಿದ್ದು ಕೂಡ ಹಾಕ್ಕೊಂಡು ಈರುಳ್ಳಿನ ಚಂದ ಬಾಡಿಸ್ಕೊಂಡಿದ್ದೀನಿ. ಇದು ಬಾಡಿದ್ಮೇಲೆ ಇದಕ್ಕೆ ಈಗ 2 ಟೊಮೆಟೊ ಕೂಡ ಹಾಕ್ಕೊಂಡು ಇದ್ರ ಜೊತೆ ನೆನೆಸಿಟ್ಟಿದ್ದು ಬ್ರೊಕೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 1-2 ಸುತ್ತು ಬಾಡಿಸಿ ಇದಕ್ಕೆ ಈಗ ರುಬ್ಬಿದ ಮಸಾಲೆ ಕೂಡ ಹಾಕ್ಯಂತಿದ್ದೀನಿ. ಹಾಗೆಯೇ ನೀರಿನ ಹದ ನೋಡ್ಕೊಂಡು ನೀರು ಕೂಡ ಹಾಕ್ಕೊಳಕ್ಕು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು 1-8 ರಿಂದ 10 ನಿಮಿಷ ಕುದಿಸಿದ್ದೀನಿ. ಈಗ ಸ್ಟೌವ್ ಆಫ್ ಮಾಡ್ಕೊಂಡು ಇದಕ್ಕೆ 4 ಚಮಚ ಕೆನೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಚಂದ ಬೆರೆಸಿದ್ದೀನಿ. ಸ್ನೇಹಿತರೆ ನೋಡಿದ್ರಿ ಅಲ್ಲ, ಭಾಳ ಟೇಸ್ಟಿಯಾಗಿ ಬ್ರೊಕೋಲಿ ಕರಿ ಮಾಡೋದು ಹೆಂಗೆ ಅಂಥೇಳಿ. ನೀವು ಇದನ್ನು ಮನೇಲಿ ಮಾಡಿ, ಬಿಸಿ ಚಪಾತಿಗೆ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ. ಹಾಗಾದ್ರೆ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೊನೆಯಲ್ಲಿ ಸಿಗೋಣ. ಟೇಕ್ ಕೇರ್.